ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರಲಿಕ್ಕೆ ಮುಂದಾಗಿರುವಂಥದ್ದು ಹಾಗಾದರೆ ಜನಸಾಮಾನ್ಯರು ಏನಂತಾರೆ ಈ ಒಂದು ಐದು ಗ್ಯಾರಂಟಿ ಯೋಜನೆ ಕುರಿತು ಜನಸಾಮಾನ್ಯರು ಯಾವ ರೀತಿ ತಮ್ಮ ಅಭಿಪ್ರಾಯನ ಹಂಚ್ಕೊ ಅಂತ ಕುರಿತು ದಿಗ್ವಿಜಯ ನ್ಯೂಸ್ ಸಾರ್ವಜನಿಕರನ್ನು ಮಾತಾಡಿಸಲಿಕ್ಕೆ ಪ್ರಯತ್ನ ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಐದು ಗ್ಯಾರಂಟಿ ಯೋಜನೆಗಳನ್ನ ಈಗ ಕೊಟ್ಟಿರುವಂಥದ್ದು ಅದು ಯಾವ ರೀತಿ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾಕಂದರೆ ಒಂದು ಬಡವರಿಗೆ ಅಕ್ಕಿ ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಅಥವಾ ಮಹಿಳೆಯರಿಗೆ ಉಚಿತ ಪಾಸು ಕೊಡ್ತಾ ಇದ್ದಾರೆ ಇದು ಯಾವ ರೀತಿ ಅನುಕೂಲ ಆಗುತ್ತೆ ಅನುಕೂಲ ಆಗ್ಬೋದು ಅನುಕೂಲ ಆಗ್ಬೋದು ಅನುಕೂಲ ಮಾಡಿಕೊಟ್ಟಿದರೆ ಜನರ ಸಮಸ್ಯೆಗಳನ್ನು ಪ್ರಜೆಗಳಿಂದ ಪರ್ಜೆ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸಲುವಾಗಿ ಯಾವುದೋ ಅನುಕೂಲ ಮಾಡಿದರೆ ರಾಜಕಾರಣಿ ಚಲೋ ಆಗುತ್ತದೆ ಬರುತ್ತೆ ಈಗ ಕೆಲವೊಂದು ರಾಜಕಾರಣಿಗಳು ಇಲೆಕ್ಷನ್ ಬಂದಾಗ ನಾವು ಎಂಬತ್ತು ಕೋಟಿ ಜನರಿಗೆ ನಾವು ಐದು ಕಿಲೋ ಅಕ್ಕಿ ಕೊಟ್ಟು ಅಂದರೆ ನಮ್ಮ ದೇಶದಲ್ಲಿ ಎಂಬತ್ತು ಕೋಟಿ ಬಡವರಿದ್ದಾರೆ ಇದ್ದಾರೆ ಬಡವರು ಇದ್ದಂಗೆ ಅಂದ್ರೆ ಯಾವುದೋ ಎಪ್ಪತ್ತು ವರ್ಷ ನಾವು ಕಾಂಗ್ರೆಸ್ ಆಳಿದೆ ಆಮೇಲೆ ಬಿ ಜೆ ಪಿ ಬಂತು ಬಿ ಜೆ ಪಿ ಬಂದಾಗ ಎಂಬತ್ತು ಕೋಟಿಗೆ ನಾವು ಅಕ್ಕಿ ಕೊಡ್ತೇವೆ ಧಾನ್ಯ ಕೊಡ್ತೇವೆ ಅದನ್ನು ಮಾಡ್ತೀವಿ ಹೇಳಿ ಅಂದ್ರೆ ನಮ್ಮ ದೇಶದ ಇನ್ನೂ ಬಡತನ ಇದೆ ಇದೇ ರಾಜಕಾರಣಿಗಳೇ ಅಷ್ಟೇ ಶ್ರೀಮಂತರು ಈಗ ಒಂದು ಒಂದು ಮಾತು ಹೇಳ್ತೇನೆ ಈಗ ಒಬ್ಬ ಪಿ ಒನ್ ಅಟೆಂಡರ್ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ತೊಗೊತಾನೆ ಹಾಂ ಅವನಿಗೆ ಯಾವುದೂ ಸವಲತ್ತು ಇಲ್ಲ ಯಾಕಂದರೆ ಅವನು ಸರ್ಕಾರಿ ನೌಕರ ಹಾಂ ಪೆನ್ಷನ್ ತಗೊಂಡ್ರು ಅವನ ಮಕ್ಕಳ ಭವಿಷ್ಯ ಹತ್ತು ಸಾವಿರ ಪೆನ್ಷನ್ನಲ್ಲಿ ಅವನು ಬಡತನ ಇರ್ತದೆ ಅವನಿಗೆ ಅವನಿಗೆ ಅವ್ರಿಗೆ ಈ ಸವಲತ್ತು ಸಿಗೋಂಗಿಲ್ಲ ಈಗ ಒಬ್ಬ ಕೂಲಿ ಈಗ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾನೆ ಅವನು ಕೋ ಇರ್ತಾನೆ ಬಟ್ ಅವನಿಗೆ ಹತ್ತು ಕಿಲೋ ಅಕ್ಕಿ ಸಿಗ್ತದೆ ಆಂ ಆ ವಿಚಾರ ಮಾಡಿರಿ ನೀವು ಬಡತನ ಎಲ್ಲರಿಗೂ ಇಲ್ಲ ದೇಶದಲ್ಲಿ ಪ್ರೀತಿ ಮತ್ತು ಬಾಂಧವ್ಯ ಎಲ್ಲ ಧರ್ಮ ಜಾತಿ ಎಲ್ಲ ಕೂಡಿಕೊಂಡ್ರೆ ಯಾವುದು ಸಮಸ್ಯೆ ಇಲ್ಲ ಬಡತನ ಸಮಸ್ಯೆ ಇಲ್ಲ ದುಡಿಯೋದು ಸರ್ಕಾರದ ವ್ಯವಸ್ಥೆಗಳು ಏನು ಸಂಬಂಧ ಬರಲ್ಲ ಪ್ರೀತಿ ಇದ್ರೆ ಎಲ್ಲ ಎಲ್ಲ ರೀತಿ ಅನುಕೂಲ ಆಗತ್ತೆ ಯಾಕಂದ್ರೆ ಈಗ ಎಷ್ಟೋ ಜನಕ್ಕೆ ಕೆಲಸ ಸಿಗಂಗಿಲ್ಲ ಆಯ್ತಾ ಆಮೇಲೆ ಈಗ ಎಷ್ಟೋ ಎಷ್ಟೋ ಜನಕ್ಕೆ ಈಗ ಎಮರ್ಜೆನ್ಸಿ ಎಲ್ಲೂ ಹೋಗ್ಬೇಕಂದ್ರೆ ದುಡ್ಡಿರಂಗಿಲ್ಲ ಸೊ ಅಂತವರಿಗೆಲ್ಲ ಹೆಣ್ಮಕ್ಳಿಗೆಲ್ಲ ಯೂಸ್ ಆಗತ್ತೆ ಆಮೇಲೆ ಇದೇನೋ ಎರಡು ಸಾವಿರ ಮೂರು ಸಾವಿರ ಏನೋ ಕೊಡ್ತಾರೆ ಅಂತ ಹೇಳ ಕಂಪ್ಲೀಟ್ ಆಗಿ ಅವರು ಮೇಲೆ ಹೋಗೋದ್ರೆ ಕೊಡ್ಬೇಕಂತಿಲ್ಲ ಕೊಡಲಿ ಒಂದು ಒಂದು ವರ್ಷ ಎರಡು ವರ್ಷ ಅವ್ರಿಗೆ ಕೆಲಸ ಸಿಗುತ್ತಲ್ಲ ಅಷ್ಟೇ ಹೆಲ್ಪ್ ಆಗತ್ತೆ ಒಳ್ಳೇದಾಗತ್ತೆ ಚಲೋ ಅದಾವ ಕರೆ ಅದು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗ್ಬೇಕು ಅಷ್ಟೇ ಅನುಕೂಲ ಆಗ್ತದೆ ಬಿಡ್ರಿ ಅನುಕೂಲ ಅದ್ರಿ ಬಡವ್ರಿಗೆಲ್ಲ ಅನುಕೂಲ ಅದ ರೀ ಹಾಂ ಹಾಂ ಎಲ್ಲ ಅನುಕೂಲ ಅದ ರೀ ಐದು ಚಲೋ ಬರಬ್ರಿ ಅವ್ರ ಒನ್ ನಂಬರ್ ಅದ ರೀ ಹಾಂ ಬಡವ್ರು ಮಾತ್ರ ಎಲ್ಲರೂ ಉದ್ದಾರ ಹಾತ ರೀ ಏನು ಯೋಜನೆಗಳಿದಾವೆ ಇವ್ರು ಸಾಕಷ್ಟು ಜನರಿಗೆ ಅನುಕೂಲ ಆಗುವ ನಿಟ್ಟಿನ ಯೋಜನೆಗಳು ಇದಾವೆ ಅನ್ನುವಂಥ ಮಾತನ್ನ ಇವ್ರು ಹೇಳ್ತಿರುವಂತ